ಅವ್ರಿಗೆಲ್ಲ ಧನ್ಯವಾದಗಳು. ಮಾತಾಡಿ ಮೇಡಮ್. ವ್ಯಾಪಾರಸ್ಥರಿಗೆ ಲೋನ್ಸ್ಗಳಿದೆ ಮ್ಯಾಕ್ಸಿಮಮ್ ಅವರ ಮೆಸೇಜ್ಗಳು ಹಾಕಿ ಹಾಕಿ ತುಂಬಾ ಫೇಮಸ್ ಆದ್ರು ಮೆಸೇಜ್ ಬಾಬು ಬೆಳ್ಳೂರು ಬಾಬು ಅಂತ ಮೆಸೇಜ್ ಎಲ್ಲ ಗೆದ್ದುಬಿಟ್ರು. ಇಲ್ಲ ಮೇಡಮ್, ನಮ್ಮ ಬ್ಯಾಂಕ್ ಎಲ್ಲ ಗೆದ್ದುಕೊಂಡ್ರು ಬ್ಯಾಂಕ್ ಚೆನ್ನಾಗಿದೆ, ನಾವು ಡಿವಿಡೆಂಡ್ ಕೊಡ್ತಾ ಇದ್ದೀವಿ. ಇಲ್ಲ, ನಮ್ಮ ಬ್ಯಾಂಕ್ ಭಾಳ ಹಳೆ ಬ್ಯಾಂಕು, ಭಾಳ ಸುಸ್ಥಿತಿಯಲ್ಲಿ ಇದ್ದೀವಿ, ಡಿವಿಡೆಂಡ್ ಕೊಡ್ತಾ ಇದ್ದೀವಿ, 6 ಕೋಟಿ ರೂಪಾಯಿ ಲಾಭ ಮಾಡಿದ್ದೀವಿ, ಚೆನ್ನಾಗಿ ಮಾಡ್ತೀವಿ ಮೇಡಮ್. 3,400 ಕೋಟಿನ ಆಗಿದೆ, 1,134 ಕೋಟಿ ಬಂದಿದೆ. ಸರ್, ನಿಮ್ಮ ಶೇರ್ ಹೋಲ್ಡರ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ಜೊತೆಗೆ ಇನ್ನೂ ಲಾಭ ಮಾಡ್ತೀವಿ, ಇನ್ನೂ ಜಾಸ್ತಿ ಫೆಸಿಲಿಟಿಗಳನ್ನ ಮೆಂಬರ್ಸ್ ಕೊಡ್ತೀವಿ. ರಾಮಚಂದ್ರಪ್ಪ ಅವರ ತಂಡ, ಎಲ್ಲ ತಂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿನ್ ಆಗಿದೆ. ಸೊ ಅವರು ಈಗಾಗಲೇ ದಡಿದನ್ನು ಅಧ್ಯಕ್ಷರಾಗಿದ್ದಾರೆ, ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅವ್ರು ಕೆಲಸ ಮಾಡಿರೋದು ಇವತ್ತು ಈ ಫಲ ಸಿಕ್ಕಿದೆ. ಇನ್ನ 5 ವರ್ಷ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ, ಜೊತೆಗೆ ನಾವು ಮೊಟ್ಟ ಮೊದಲಾಗಿ ನಾನು ಆಯ್ಕೆ ಆಗಿದ್ದೀನಿ. ಸೊ ಅವ್ರ ಜೊತೆಗೆ ಸೇರಿಕೊಂಡು ಬ್ಯಾಂಕಿನ ಕೈಲಾಗೋದು ಏನಂತ ಅದೆಲ್ಲ ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಸೊ ನಮ್ಮ ತಂಡ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ನಮ್ಮ ಕಾರ್ಯಕರ್ತರುಗಳು ನಮ್ಮ ಜೊತೆಗೆ ನಿಂತ್ಕೊಂಡು ಎಲ್ಲ ಒಂದು ವಾರದಿಂದ ಎಲ್ಲ ಕೆಲಸ ಮಾಡ್ತಾ ಇದ್ರು, ಇವತ್ತು ಅದನ್ನ ಫಲ ನಾವು ಅನುಭವಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಒಳ್ಳೆ ಬ್ಯಾಂಕಿನ ಸದಸ್ಯರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ನಮ್ಮ ರಾಮಚಂದ್ರ ತಂಡಕ್ಕೆ ಎಲ್ಲರೂ ಸಹಕಾರದಿಂದ ಬಹುಮತದಿಂದ ನಮ್ಗೆ ಆಯ್ಕೆ ಮಾಡಿದ್ದಾರೆ. ಎಲ್ಲ ಧನ್ಯವಾದಗಳು ಹೇಳ್ತಾ ನಮ್ಮ ಬ್ಯಾಂಕಿನ ಮುಂದಿನ ಅವಧಿಗೆ ಯಾರೀತಿ ಹೋಗ್ಬೇಕು, ಯಾರೀತಿ ಮಾಡಬೇಕು. ನಮಗೆ ಬಹುಮತದಿಂದ ಗೆಲ್ಲಿಸಿದ್ದಕ್ಕೆ ನಾವು ಅವ್ರಿಗೆ ಚಿರಋಣಿಯಾಗಿ ಇರಲೇಬೇಕಾಗ್ತದೆ. ಅವ್ರು ಏನೇನು ಇದೀನಿ ಅದನ್ನೆಲ್ಲ ನಾವು ಖಂಡಿತ ನಾವು ಈಡೇರಿಸ್ತೀವಿ ಅಂತ ಹೇಳಿ ನಮ್ಮ ಮಾಧ್ಯಮದ ಮೂಲಕ. ಸರ್, ಮುಂದಕ್ಕೆ ಏನೇನು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ರು ಸರ್? ಸರ್, ನಮ್ಮ ಶೇರ್ ಹೋಲ್ಡರ್ಸ್ಗೆ ನಾವು ಹೆಚ್ಚಿನ ಲಾಭಾಂಶವನ್ನು ಡಿವಿಡೆಂಡ್ ಮಾಡೋದು, ಪ್ಲಸ್ ಅವರ ಇದು ಕ್ಷೇಮಾಭಿವೃದ್ಧಿಗಳಿಗೆ ಕೆಲವು ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ, ಪ್ಲಸ್ ಅವ್ರ ವಿದ್ಯಾಭ್ಯಾಸಕ್ಕೆ ಕೆಲವು ಲೋನ್ಗಳನ್ನು ಕೊಡೋದಕ್ಕೆ ನಾವು ಇವಾಗ ಆವಾಗಲೇ ಕೊಡ್ತಾ ಇದ್ದೀವಿ. ಅದನ್ನು ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟು, ಹೆಚ್ಚಿನ ರೀತಿ ಗಮನ ಕೊಟ್ಟು ಅದನ್ನು ಇದನ್ನು ಕೂಡ ಸಾಲದ ಮೊತ್ತವನ್ನು ಕೂಡ ಏರಿಕೆ ಮಾಡ್ತೀವಿ. ಮತ್ತು ಇವಾಗ ನಾವು ಕಟ್ಟಡ ಇದಕ್ಕೆ ಒಂದು 30-70 ಲಕ್ಷ ಕೊಡ್ತಾ ಇದ್ದೀವಿ, ಮುಂದಕ್ಕೆ 1 ಕೋಟಿ ಕೂಡ ಕೊಡೋದಕ್ಕೆ ನಾವು ಅದೊಂದು ಯೋಜನೆಯನ್ನು ರೂಪಿಸ್ತೀವಿ. ಮಹಿಳಾ ವ್ಯಾಪಾರಸ್ಥರು ಕೂಡ ನಾವು ಇನ್ನೂ ಕಮ್ಮಿ ಬಡ್ಡಿನಲ್ಲಿ ನಾವು ಅವ್ರಿಗೆ ಇನ್ನೂ ಪ್ರೋತ್ಸಾಹ ಕೊಡೋದಕ್ಕೆ ಅವ್ರಿಗೆ ಒಂದು ಇದನ್ನು ಮಾಡ್ಕೊಡ್ತೀವಿ ಅಂತೇಳಿ ಇದ್ರ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲೀಡರ್ ನಾಯಕರಾದಂಥ ರಾಮಚಂದ್ರಪ್ಪ ಅವರು ಈಗಾಗಲೇ ಪ್ರೆಸಿಡೆಂಟ್ ಆಗಿ 5 ವರ್ಷ ಕಾಲ ಮುಗಿಸಿದ್ದಾರೆ, ಭಾಳ ಚೆನ್ನಾಗಿ ಯಶಸ್ವಿಯಾಗಿ ಅದನ್ನು ನಿರ್ವಹಿಸಿದ್ದಾರೆ. ಬ್ಯಾಂಕ್ ಇವಾಗ ಒಳ್ಳೆ ರೀತಿಯವರಿಗೆ ಹೋಗ್ತಾ ಇದ್ದಾರೆ. ಇನ್ನೂ ಜನ ನೋಡಿಕೊಂಡು ನಮ್ಮ ಎಲ್ಲ ಮೆಂಬರ್ಗಳು ಕಾರ್ಯಕರ್ತರು ಎಲ್ಲ ಇನ್ನೂ ಒಂದು 5 ವರ್ಷ ಅವ್ರ ಕೈಯಲ್ಲಿದ್ದರೆ ಬ್ಯಾಂಕ್ ಇನ್ನೂ ಅಭಿವೃದ್ಧಿ ಆಗುತ್ತೆ, ಒಳ್ಳೆ ರೀತಿಯೊಳಗೆ ಅಭಿವೃದ್ಧಿ ಆಗುತ್ತೆ ಅಂತ ಮತ್ತೊಮ್ಮೆ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಸೊ ಅವ್ರ ತಂಡದಲ್ಲಿ ನಾನು ಇರ್ತೀನಿ ಅಂತ ಹೇಳ್ಕೊಂಡು ನಮಗೆ ಹೆಮ್ಮೆ ಆಗಿದೆ. ಯಾಕಂದರೆ ಒಂದು ಒಳ್ಳೆಯವ್ರ ಕೈಯಲ್ಲಿ ಕೆಲಸ ಮಾಡಿದ್ರೇ ಅದಕ್ಕೆ ನಮಗೆ ಫಲ ಸಿಗ್ಬೋದು. ಆ ರೀತಿಯೊಳಗೆ ನಮ್ಮ ರಾಮಚಂದ್ರಪ್ಪ ಅವರು ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅದರಲ್ಲಿ ನಮ್ಮ ಹಳಬರು ವೆಂಕಟೇಶ ರೆಡ್ಡಿ, ವೆಂಕಟೇಶಯ್ಯ, ಎನ್ ಸಿ ಸಿದ್ದಲಿಂಗಪ್ಪ, ಮಹಾಧುರೀಂಡ್ರೆಲ್ಲ ಇದ್ರು. ಅವ್ರ ಮಕ್ಕಳೇ ಇವತ್ತು ಬಂದಿದ್ದಾರೆ, ಬೇರೆ ಅವ್ರು ಯಾರು ಬಂದಿಲ್ಲ. ಆದ್ರಿಂದ ಈ ಬ್ಯಾಂಕು 90 ವರ್ಷ ನಡೀತಾ ಇದೆ, 7 ವರ್ಷ ಬಾಕಿ ಇದೆ ಸೆಂಚುರಿ ಹೊಡೆಯೋದಕ್ಕೆ. ಅವರೇ ಬಂದಿದ್ದಾರೆ, ಅವ್ರಿಗೆಲ್ಲ ದೇವರು ಆರೋಗ್ಯ ಆಯಸ್ಸು.